ಸ್ಕೂಲ್ ಕಾಲೇಜ್ ಕ್ಯಾಂಪಸ್ಗೂ ಬರ್ತಾ ಇಲ್ಲ ಪಾಠ ಕೇಳಕ್ಕೆ ಆನ್ಲೈನ್ ಕ್ಲಾಸ್ ಅಲ್ಲೂ ಕೂಡ ಮಕ್ಕಳು ಹಾಜರಾಗ್ತಿಲ್ಲ ಹಾಗಾದ್ರೆ ಮಕ್ಕಳು ಎಲ್ಲಿಗೆ ಹೋಗಿದ್ದಾರೆ ಪಾಠವನ್ನ ಕೇಳ್ತಾ ಇಲ್ವಾ ಶಾಲಾ ಕಾಲೇಜ್ಗಳಲ್ಲಿ ಮಕ್ಕಳ ಹಾಜರಾತಿ ಕೊರತೆ ಎದ್ದು ಕಾಣಿಸ್ತಾ ಇದೆ ಪ್ರಥಮ ಮತ್ತು ದ್ವಿತೀಯ ಪಿಯುಸ್ ನಲ್ಲಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಮಕ್ಕಳು ಗೈರಾಗ್ತಾ ಇದ್ದಾರೆ ಶಾಲಾ ಕಾಲೇಜ್ ಕೂಡ ಮಕ್ಕಳು ಬರ್ತಾ ಇಲ್ಲ ಆನ್ಲೈನ್ ನಲ್ಲೂ ಇಲ್ಲ ತರಗತಿಗಳಿಗೆ ಬರದೆ ಹಾಗಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಪಾಠವನ್ನ ಕೇಳ್ತಾ ಇಲ್ವಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಆನ್ಲೈನ್ ಕ್ಲಾಸಿಗೂ ಹಾಜರಾಗ್ತಾ ಇಲ್ಲ ಸ್ಕೂಲ್ ಕಾಲೇಜ್ ಕ್ಯಾಂಪಸ್ಗೂ ಕೂಡ ಹೋಗ್ತಾ ಇಲ್ಲ ಹಾಗಾದ್ರೆ ಮಕ್ಕಳು ಓದೋದನ್ನ ಬಿಟ್ಟಿದ್ದಾರೆ ಶಾಲಾ ಕಾಲೇಜ್ಗಳಲ್ಲಿ ಅದ್ರೂ ಕೂಡ ಫಸ್ಟ್ ಯು ಸಿ ಮತ್ತು ಸೆಕೆಂಡ್ ಪಿಯುಸಿ ಅಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ಮಕ್ಕಳು ಗೈರಾಗ್ತಾ ಇದ್ದಾರೆ ಒಂದೊಂದೇ ನೋಡಿದ ಹೋಗೋದಾದ್ರೆ ಆರನೇ ತರಗತಿಯನ್ನ ಗಮನಿಸಿಕೊಂಡಾಗ ಹತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೇಳು ಒಟ್ಟು ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಐದು ಲಕ್ಷದ ನಲವತ್ತು ಸಾವಿರದ ಆರ್ನೂರ ಅರವತ್ತೆರಡು ಮಕ್ಕಳು ಕಾಲೇಜು ಮತ್ತೆ ಆನ್ಲೈನ್ ಕ್ಲಾಸ್ ಅಂದ್ರೆ ಕ್ಯಾಂಪಸ್ಗೆ ಹೋಗುದು ಅಥವಾ ಆನ್ಲೈನ್ ಕ್ಲಾಸಲ್ಲಿ ಕ್ಲಾಸಸ್ನ ಅಟೆಂಡ್ ಮಾಡುದು ಮಾಡ್ತಾ ಇದ್ದಾರೆ ಇನ್ನೊಂದು ಅರ್ಧದಷ್ಟು ಐದು ಲಕ್ಷದ ಹತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ಜನ ಮಕ್ಕಳು ಬರ್ತಲೇ ಇಲ್ಲ ಶೇಕಡಾವಾರು ಹಾಜರಾತಿ ನೋಡಿದಾಗ ಐವತ್ತೊಂದು ಪಾಯಿಂಟ್ ಸೊನ್ನೆ ಒಂದು ಅಂದ್ರೆ ಅರ್ಧಕ್ಕರ್ಧ ಮಕ್ಕಳು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅಥವಾ ಆನ್ಲೈನ್ ಕ್ಲಾಸ್ ಅಲ್ಲೂ ಕೂಡ ಪಾಠ ಕೇಳ್ತಾ ಇಲ್ಲ ಅರ್ಧಕ್ಕರ್ಧ ಆರನೇ ತರಗತಿಯನ್ನು ಗಮನಿಸಿದಾಗ ಇದು ಆರನೇ ತರಗತಿ ಆಯ್ತು ಈಗ ಏಳನೇ ತರಗತಿಗೆ ಹೋದಾಗ ಇಲ್ಲಿ ಸುಮಾರು ಹತ್ತು ಲಕ್ಷದ ಐವತ್ತೆಂಟು ಸಾವಿರದ ಆರ್ನೂರ ಅರವತ್ತೆಂಟು ವಿದ್ಯಾರ್ಥಿಗಳು ಒಟ್ಟು ರಾಜ್ಯದಲ್ಲಿದ್ದಾರೆ ಅಲ್ಲಿ ಹಾಜರಾತಿ ಗಮನಿಸಿದಾಗ ಐದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಒಂದು ಇಷ್ಟು ಜನ ಮಕ್ಕಳು ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಗೈರಾಗಿರೋದು ಗಮನಿಸಿದಾಗ ಬಾ ಐದು ಲಕ್ಷದ ಮೂವತ್ತೆರಡು ಸಾವಿರದ ಎಂಟುನೂರ ಅರವತ್ತೇಳು ಮಂದಿ ಮಕ್ಕಳು ಕ್ಲಾಸಸ್ಗೆ ಹೋಗ್ತಾ ಇಲ್ಲ ಆನ್ಲೈನ್ ಕ್ಲಾಸ್ ಕೂಡ ಅಟೆಂಡ್ ಮಾಡ್ತಾ ಇಲ್ಲ ಶೇಕಡವಾರು ಹಾಜರಾತಿ ನೋಡಿದಾಗ ಅರ್ಧಕ್ಕಿಂತಲೂ ಕಡಿಮೆ ನಲ್ವತ್ತೊಂಬತ್ತು ಪಾಯಿಂಟ್ ಆರು ಏಳು ಶೇಕಡ ನಲವತ್ತೊಂಬತ್ತು ಪಾಯಿಂಟ್ ಆರು ಏಳರಷ್ಟು ಮಕ್ಕಳ ಅಟೆಂಡೆನ್ಸ್ ಮಾತ್ರ ದಾಖಲಾಗ್ತಾ ಇದೆ ಇದು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಹಾಗಾದ್ರೆ ಎಲ್ ಹೋದ್ರು ಮಕ್ಕಳು ಓಕೆ ಏಳನೇ ತರಗತಿಯನ್ನ ಗಮನಿಸ್ತಾ ಇದೀವಿ ನಾವು ಇವಾಗ ಈಗ ಎಂಟನೇ ತರಗತಿಗೆ ಹೋಗೋಣ ಎಂಟನೇ ತರಗತಿಯಲ್ಲಿ ಒಟ್ಟು ಹತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನೂರ ಮೂರು ಮಂದಿಯ ಹಾಜರಾತಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದು ಹಾಜರಾತಿ ಗಮನಿಸಿದಾಗ ಐದು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಂದಿ ಮಕ್ಕಳು ಬರ್ತಾ ಇದ್ದಾರೆ ಕ್ಲಾಸಸ್ ಕೇಳ್ತಾ ಇದ್ದಾರೆ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಆಬ್ಸೆಂಟ್ ಎಷ್ಟು ಅಂತ ನೋಡಿದಾಗ ಐದು ಲಕ್ಷದ ಎರಡು ಸಾವಿರದ ನೂರ ಮೂವತ್ತೊಂದು ಮಕ್ಕಳು ಆಬ್ಸೆಂಟ್ ಆಗ್ತಾ ಇದ್ದಾರೆ ಶೇಕಡವಾರು ಶೇಕಡ ಐವತ್ತೊಂದರಷ್ಟು ಐವತ್ತೊಂದು ಪಾಯಿಂಟ್ ಆರು ಎಂಟರಷ್ಟಿದೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡಿದ್ದಾರೆ ಶ್ರೀನಿವಾಸ್ ಅರ್ಧಕ್ಕರ್ಧ ಮಕ್ಕಳು ಕಾಣೆ ಈಗ ಆನ್ಲೈನ್ ಕ್ಲಾಸ್ ಇಲ್ಲ ಈ ಕಡೆ ಕ್ಯಾಂಪಸ್ಗೂ ಕೂಡ ಅಟೆಂಡ್ ಆಗ್ತಿಲ್ಲ ಅಂದ್ರೆ ಮತ್ತೆ ಏನ್ ಆಗ್ತಾ ಇದೆ ದಿವ್ಯಾ ಪಿಯುಸಿ ಅಧಿಕಾರಿಗಳು ಹೇಳೋ ಪ್ರಕಾರ ಹತ್ತತ್ರ ನಮ್ದು ಐವತ್ ಪ್ಲಸ್ ಹಾಜರಾತಿ ಇದೆ ಪಿಯುಸಿಯಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ಗೆ ಬರ್ತಿದ್ದಾರೆ ಆದ್ರೆ ಕಾಲೇಜ್ ಅವರು ಅಂದ್ರೆ ನಿತ್ಯವೂ ಕೂಡ ವಿದ್ಯಾರ್ಥಿಗಳು ಎಷ್ಟು ಪ್ರಮಾಣದಲ್ಲಿ ಬಂದಿದ್ದಾರೆ ಅನ್ನುವಂಥದ್ದನ್ನ ಸ್ಯಾಡ್ಸ್ ಅನ್ನುವಂತಹ ಸಾಫ್ಟ್ವೇರ್ ಇದೆ ಅದಕ್ಕೆ ನಿತ್ಯವೂ ಕೂಡ ಅಪ್ಲೋಡ್ ಮಾಡಬೇಕು ಕಾಲೇಜ್ನವರು ಆದ್ರೆ ಕಾಲೇಜ್ನವರು ಅದನ್ನ ನಿತ್ಯವೂ ಕೂಡ ಮಾಡ್ತಿಲ್ಲ ಅನ್ನುವಂತಹ ಆರೋಪವನ್ನ ಪಿಯು ಸಿ ಅಧಿಕಾರಿಗಳು ಮಾಡ್ತಿದ್ದಾರೆ ಈಗಷ್ಟೇ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ಕೂಡ ಸ್ಪಷ್ಟಪಡಿಸಿರುವಂತದ್ದು ಉತ್ತಮವಾಗಿ ಕಾಲೇಜು ಮತ್ತೆ ಶಾಲೆಗಳು ನಡೀತಿದ್ದಾವೆ ಸ್ಯಾಡ್ಸ್ಗೆ ಮಾಹಿತಿಗಳನ್ನ ಅಪ್ಲೋಡ್ ಮಾಡದೇ ಇರೋದ್ರಿಂದ ಹಾಜರಾತಿಯ ಕೊರತೆ ಬರ್ತಿದೆ ಅಂತ ಆದ್ರೂ ಕೂಡ ನೀವು ಹಾಜರಾತಿ ತೆಗೆದುಕೊಂಡ್ರು ಕೂಡ ಐವತ್ತು ಪರ್ಸೆಂಟ್ ಆಸು ಪಾಸಿನಲ್ಲೇ ಪಿಯುಸಿ ಮತ್ತೆ ಆರರಿಂದ ಹತ್ತನೇ ತರಗತಿಯವರೆಗೆ ಹಾಜರಾತಿ ಇರುವಂತದ್ದು ಮಿಕ್ಕ ಮಕ್ಕಳು ಎಲ್ಲಿಗೆ ಹೋದ್ರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಆ ಸಿ ಫಸ್ಟ್ ಪಿಯುಸಿ ಸೆಕೆಂಡ್ ಪಿಯು ಗೆ ಆನ್ಲೈನ್ ನಲ್ಲಿ ಇದ್ರು ಕೂಡ ಬಹುತೇಕ ವಿದ್ಯಾರ್ಥಿಗಳು ಆನ್ಲೈನ್ ಗೂ ಕೂಡ ಅಟೆಂಡ್ ಆಗ್ತಿಲ್ಲ ಅದೇ ರೀತಿಯಾಗಿ ಗೂ ಬರ್ತಿಲ್ಲ ಇನ್ನು ಹೈಸ್ಕೂಲ್ ವಿಚಾರಕ್ಕೆ ಅಂದ್ರೆ ಆರರಿಂದ ಹತ್ತನೇ ತರಗತಿಗೆ ಬರೋದಾದ್ರೆ ಸುಮಾರು ಐವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಇನ್ನು ಶಾಲೆ ಕಡೆ ಮುಖವೇ ಮಾಡಲಿಲ್ಲ ಹಾಗಾದ್ರೆ ವಿದ್ಯಾರ್ಥಿಗಳು ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆ ಸಹಜ ಕಾಡುತ್ತೆ ಮತ್ತೆ ಅವರನ್ನ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು ಅನ್ನುವಂಥದ್ದು ಕೂಡ ಶಿಕ್ಷಣ ಇಲಾಖೆ ಮುಂದಿರುವಂತಹ ಸವಾಲು ಅಂತ ಹೇಳ್ಬಹುದು ದಿವ್ಯಾ ಈಗ ಹಾಗಾದ್ರೆ ಪೋಷಕರೇನ್ ಮಾಡ್ತಾ ಇದ್ದಾರೆ ಪೋಷಕರ ಗಮನಕ್ಕೂ ಇದ್ ಬಂದಿರ್ಬೇಕಲ್ವಾ ಹಾಗಾದ್ರೆ ಪೋಷಕರು ಕೂಡ ಆಸಕ್ತಿ ತೋರಿಸ್ತಾ ಇಲ್ವಾ ಅದು ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು ವಿದ್ಯಾ ಹೌದು ಎಲ್ಲ ಒಂದ್ ಕಡೆ ಪೋಷಕರು ಕೂಡ ಆಸಕ್ತಿ ತೋರಿಸ್ತಿಲ್ಲ ಅನ್ನುವಂಥದ್ದು ಈ ಒಂದು ಅಂಕಿ ಅಂಶಗಳಿಂದ ಗೊತ್ತಾಗ್ತದೆ ಯಾಕೆಂದ್ರೆ ಆರರಿಂದ ಎಂಟನೇ ತರಗತಿ ಮಕ್ಕಳು ಚಿಕ್ಕ ಮಕ್ಕಳು ಇರೋದ್ರಿಂದ ಬಹುಶಃ ಪೋಷಕರಿಗೆ ಒಂದಿಷ್ಟು ಆತಂಕ ಇರಬಹುದು ಕರೋನಾ ಅನ್ನುವಂತಹ ಮೂರನೇ ಅಲೆ ಇದೆ ಏನಾದ್ರೂ ಬಂದ್ರೆ ಸಮಸ್ಯೆ ಆಗ್ಬೋದು ಅನ್ನುವಂಥದ್ದು ಆ ಆತಂಕದಿಂದನೂ ಕೂಡ ಮಕ್ಕಳನ್ನ ಕಳಿಸದೇ ಇರಬಹುದು ಆದ್ರೆ ಪ್ರಥಮ ಪಿಯು ಸಿ ಮತ್ತೆ ದ್ವಿತೀಯ ಪಿ ಯು ಸಿ ಸ್ವಲ್ಪ ಗೊಂದಲ ಇದೆ ಪೋಷಕರು ಕಳಿಸಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಆಸಕ್ತಿ ಇಲ್ವೇನೋ ಅನ್ನುವಂಥದ್ದು ಯಾಕೆಂದ್ರೆ ಕಾಲೇಜ್ಗೆ ಬರ್ಬೇಕು ಅನ್ನುವಂತ ನಿಯಮಗಳನ್ನ ಎಲ್ಲಿ ಕೂಡ ಮಾಡಿಲ್ಲ ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಜರಾತಿ ಕಡ್ಡಾಯ ಅಂತ ಆದ್ರೆ ಇದು ಮುಂದೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿ ಕಡ್ಡಾಯವಾಗಿರಬೇಕು ಈಗ ವಿದ್ಯಾರ್ಥಿಗಳು ಗೈರಾದ್ರೆ ಪರೀಕ್ಷಾ ಸಮಯದಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿನೇ ಶಿಕ್ಷಣ ಸಚಿವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು ನಾವು ಎಲ್ಲಾ ಕಾಲೇಜರು ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತೀವಿ ಗೆ ಅಪ್ಲೋಡ್ ಮಾಡಬೇಕು ಮತ್ತೆ ವಿದ್ಯಾರ್ಥಿಗಳನ್ನ ಕಾಲ್ ಕಾಲೇಜಿಗೆ ಮತ್ತೆ ಶಾಲೆಗೆ ಕರೆತರುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ಹೇಳಿರುವಂತದ್ದು ವಿದ್ಯಾ ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ ಈಗ ಆರರಿಂದ ಹತ್ತನೇ ತರಗತಿ ತನಕವೂ ಕೂಡ ಅಟ ಇದೆ ಅಂದಾಗ ಇಟ್ಸ್ ಅಪ್ ಟು ಪೇರೆಂಟ್ಸ್ ಇದು ಪೋಷಕರಿಗೆ ವಿಚಾರ ಪೋಷಕರು ಆಸಕ್ತಿ ತೋರಿಸ್ತಾ ಇಲ್ವಾ ಸರಿ ಕರೋನಾ ಮೂರನೇ ಅಲ್ಲಿಯ ಭಯ ಇನ್ನೂ ಕೂಡ ಇದೆ ಕ್ಲಾಸಸ್ ನಲ್ಲಿ ಮಕ್ಕಳು ಹೇಗಿರ್ತಾರೋನೋ ಆತಂಕ ನಮಗೆ ಭಯ ಇನ್ನೂ ಕೂಡ ಇದೆ ಅಂದ್ರೆ ಆನ್ಲೈನ್ ಕ್ಲಾಸ್ ಇದೆ ಆನ್ಲೈನ್ ಏನ್ ಕಂಪ್ಲೀಟ್ ಆಗಿ ತೆಗೆದಿಲ್ಲ ನಿಮ್ಗೆ ಬೇಡ ಅಂದ್ರೆ ಆನ್ಲೈನ್ ಕ್ಲಾಸ್ ತಗೊಳ್ಳಿ ಅಂತಲೇ ಕೂಡ ಸರ್ಕಾರ ಹೇಳ್ತಾ ಇದೆ ಬಟ್ ಯಾಕೆ ಪೋಷಕರು ಇಷ್ಟೊಂದು ಹಿಂದೇಟು ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯದ ಪ್ರಶ್ನೆ